ನಿಮ್ಮ ಅಸ್ತಿತ್ವ ಆ್ಯಕ್ಚುಲಿ ಎಸ್ ಸೆಕ್ಸಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯು ನೀವು ಲೈಂಗಿಕವಾಗಿ ರವಾನಿಸಿರೋ ಒಂದು ರೋಗ ಗೊತ್ತಾ ಜೀವನದ ಮೂಲ ಅದು ನೀವು ಅದರಿಂದಲೇ ಹುಟ್ಟಿರೋದು ಅಂತಿದ್ದೀನಿ ನಿಮ್ಮ ಲೈಂಗಿಕತೆಯಿಂದಲ್ಲ ಬೇರೆಯವರದ್ದು ಅಂದರೆ ಅದರಿಂದ ಹುಟ್ಟಿದ್ವಿ ಅದರಲ್ಲೇ ಕೊನೆಗೊಳ್ಳಬೇಕಾ ಅನ್ನೋದು ಪ್ರಶ್ನೆ ಇದು ಸರಿ ತಪ್ಪಿನ ಬಗ್ಗೆ ಅಲ್ಲ ನೈತಿಕತೆ ಬಗ್ಗೆ ಅಲ್ಲ ಅದೇನಾಗಿದೆಯೋ ಅದರ ಸೀಮಿತ ಸ್ವರೂಪದ ಬಗ್ಗೆ ಶಾಶ್ವತವಾಗಿ ಅದರಲ್ಲೇ ಸಿಕ್ಕ ಹಾಕ್ಕೋಬೇಕಾ ಅಥವಾ ಇದೆಲ್ಲ ಕೆಟ್ಟದ್ದು ಮುಟ್ಲೇಬಾರದು ಅಂದ್ಕೋಬೇಕಾ ಇಲ್ಲ ನಾನು ಹೇಳೋದು ಕೊನೆ ಪಕ್ಷ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮನುಷ್ಯರಿಗೆ ಅದು ಕೇವಲ ತಮ್ಮೊಳಗೆ ಸರಿದು ಹೋಗೋ ಸಂಗತಿ ಆದರೆ ಸಾಮಾಜಿಕ ಕಟ್ಟುಪಾಡುಗಳಿಂದ ಎಲ್ಲರೂ ನಂಬಿದ್ದಾರೆ ಆ ದಿಕ್ಕಿನಲ್ಲಿ ಹೋಗಲೇಬೇಕು ಅಂತ ಇನ್ನೊಂದು ಮೂವತ್ತು ನಲವತ್ತು ಪರ್ಸೆಂಟ್ನವರಿಗೆ ವಿಭಶತಾಪೂರ್ಣ ಅಗತ್ಯವಾಗಿರಬಹುದು ಇನ್ನೊಂದು ಮೂವತ್ತು ನಲವತ್ತು ಪರ್ಸೆಂಟ್ನವರೆಗೆ ಎಲ್ಲೋ ಸ್ವಲ್ಪ ಬೇಕು ಆದರೆ ಅಷ್ಟೊಂದು ವಿವಶವಾಗಿಲ್ಲ ಜನ ಸಮುದಾಯದ ಲಕ್ಷಣ ಇದು ನಾನು ಇದರ ಬಗ್ಗೆ ಒಂದು ರೀತಿ ನಿಚ್ಚಳ ಗ್ರಹಿಕೆಯಿಂದ ಹೇಳ್ತಿದ್ದೀನಿ ಪ್ರತಿಯೊಬ್ಬರೂ ಸದಾ ಅದನ್ನೇ ಬಯಸ್ತಿರಲ್ಲ ಆದರೆ ಇವತ್ತು ಸಮಾಜ ಅವರನ್ನು ಹೀಗೆ ಬೆಳೆಸ್ತಿದೆ ಅದಿಲ್ಲ ಅಂದರೆ ನೀವು ನಾರ್ಮಲ್ ಅಲ್ಲ ಅಂತ ಅಂದರೆ ಮೂಲಭೂತವಾಗಿ ನೀವು ಹೇಳ್ತಿರೋದು ಹಿಂದಿದ್ದ ಯಾವ ಯೋಗಿಗಳು ನಾರ್ಮಲ್ ಅಲ್ಲ ಗೌತಮ ಬುದ್ಧ ನಾರ್ಮಲ್ ಆಗಿರಲಿಲ್ಲ ಯಾರೂ ನಾರ್ಮಲ್ ಅಲ್ಲ ಅಶ್ಲೀಲ ವೀಡಿಯೋ ನೋಡ್ತಿರೋರನ್ನು ಬಿಟ್ಟು ಯಾರೂ ನಾರ್ಮಲ್ ಅಲ್ಲ ಇಲ್ಲ ಇದು ಅತಿಯಾಗಿ ಉತ್ಪ್ರೇಕ್ಷಿಸಿರೋ ದೈಹಿಕತೆ ಈಗ ಈ ದೇಹ ಇದೆ ಇದು ಅಸ್ತಿತ್ವಕ್ಕೆ ಬಂದಿರೋದು ಯಾರದ್ದು ಲೈಂಗಿಕತೆಯಿಂದ ಮಾತ್ರ ಅಲ್ವಾ ಲೈಂಗಿಕತೆ ದೇಹದಲ್ಲಿನ ಮೂಲಭೂತ ಪ್ರವೃತ್ತಿಯಾಗಿರೋದು ಒಂದು ವಿಷಯ ನಿಮ್ಮ ಮನಸ್ಸಲ್ಲಿ ಮನೆ ಮಾಡೋದು ಇನ್ನೊಂದು ವಿಷಯ ಅದಾಗ್ತಿರೋದು ಸುತ್ತ ಇರೋ ಒಂದು ಮಟ್ಟದ ಕಟ್ಟುಪಾಡುಗಳಿಂದ ಅದಾಗ್ತಿದೆ ಯಾಕಂದ್ರೆ ಯಾರೋ ಹೇಳಿದ್ರು ಅದು ಪಾಪ ಅದರ ಬಗ್ಗೆ ಯೋಚಿಸಬಾರ್ದು ಅಂತ ಏನಂದರೆ ಅದನ್ನು ಘನತೆಯಿಂದ ನಡೆಸೋ ಮಾರ್ಗ ಇದೆ ಅದಕ್ಕೆ ಸಂಪ್ರದಾಯಗಳನ್ನು ನಿರ್ಮಿಸಿದ್ದೀವಿ ಒಂದು ಮಟ್ಟದ ಬದ್ಧತೆಯನ್ನು ನಿರ್ಮಿಸಿದ್ದೀವಿ ಯಾಕಂದರೆ ಮನುಷ್ಯನೊಳಗೆ ಒಂದು ಮೂಲಭೂತ ಅಗತ್ಯ ಇದೆ ಜೀವನದ ಎಲ್ಲ ಅಂಶಗಳನ್ನು ಒಂದು ರೀತಿಯ ಕಲಾತ್ಮಕತೆಯೊಂದಿಗೆ ನಿರ್ವಹಿಸುವ ಬಗ್ಗೆ ಇಲ್ಲಾಂದರೆ ಪ್ರಾಣಿಗಳ ತರಹ ಅನ್ನಿಸುತ್ತೆ ನಾವು ತಿನ್ನೋದನ್ನು ನೋಡಿ ಹೀಗೆ ತಿನ್ನಬಹುದು ತುಂಬ ಹಸಿವಾದಾಗ ಪ್ರಾಣಿಗಳ ಹಾಗೆ ತಿಂತೀರಿ ಐದು ದಿನಗಳವರೆಗೆ ಏನು ತಿನ್ನದಿದ್ದರೆ ನೀವು ಎರಡೂ ಕೈಯಲ್ಲಿ ತಿಂತೀರಿ ಹಸಿದ ನಾಯಿ ಹೇಗೆ ತಿನ್ನುತ್ತೆ ನೋಡಿದ್ದೀರಾ ಹಾಗೆ ಮನುಷ್ಯನು ಹಾಗೆ ವರ್ತಿಸ್ತಾನೆ ಅವಶ್ಯಕತೆ ಹಾಗಿದ್ದಾಗ ಈಗ ನಾವು ಸರಿಯಾಗಿ ಕುಳಿತು ತಿನ್ನೋಕೆ ಕಲ್ತಿದ್ದೀವಿ ನಿಮಗೆ ಹಸಿವಾದಾಗ ಸೋಹನ ಯಾರೋ ಬ್ರಹ್ಮಚಾರಿ ಶ್ವಾಸಕೋಶದ ಬಲವನ್ನ ತೋರಿಸ್ತಿರ್ತಾರೆ ಆ ಅವರು ಒಂದು ಆಮ್ ಮುಗಿಸೋಷ್ಟರಲ್ಲಿ ನೀವು ಮೂರು ಸಲ ಮುಗಿಸ್ತಿದ್ರಿ ಆಮ್ 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 ಯಾಕಂದರೆ ನಿಮಗೆ ಏನೋ ತುಂಬ ಅಗತ್ಯ ಇದ್ದಾಗ ಕೇವಲ ಎರಡು ಕಾದರೆ ನೀವು ನೋಡ್ತೀರಿ ವಿವಶತೆಯಾಗಿ ಇದ್ದದ್ದು ಪ್ರಜ್ಞಾಪೂರ್ವಕವಾಗುತ್ತೆ ಆಹಾರ ಲೈಂಗಿಕ ಆಸಕ್ತಿ ನಿದ್ದೆ ಸಾವು ಈ ನಾಲ್ಕು ಸಂಗತಿಗಳು ವಿವಶತಾಪೂರ್ಣವಾದದ್ದು ಒಬ್ಬ ಮನುಷ್ಯ ತನ್ನನ್ನು ಮೃಗೀಯ ಗುಣಗಳಿಂದ ಪ್ರತ್ಯೇಕಿಸಿಕೊಳ್ಳೋದು ಜೀವನದ ಈ ಅಂಶಗಳನ್ನು ಕೂಡ ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸುವುದರಿಂದ ಆಗ ನೀವು ಇವುಗಳನ್ನು ಬೇರೆ ಪ್ರಾಣಿಗಳ ಹಾಗೇ ಮಾಡಿದರೆ ಯಾರೋ ಆ ರೀತಿ ಮಾಡೋದನ್ನು ನೋಡಿದರೆ ಅವರನ್ನು ಪಶು ಅಂತೀರಿ ಅಲ್ವಾ ಅಂದರೆ ಪ್ರವೃತ್ತಿಯಿಂದ ಒಂದು ರೀತಿಯ ವಿವಶತೆ ಇದೆ ಆದರೆ ನಿಮ್ಮಲ್ಲಿರುವ ಬುದ್ಧಿಶಕ್ತಿ ನಿಮ್ಮನ್ನು ಪ್ರಜ್ಞಾಪೂರ್ವಕವಾಗಿಸಿ ಅವುಗಳನ್ನ ಪ್ರಜ್ಞೆಯಿಂದ ನಿರ್ವಹಿಸುವ ಹಾಗೆ ಮಾಡುತ್ತೆ ಅದನ್ನು ಮಾಡದಿದ್ರೆ ಪ್ರತಿದಿನ ನೀವು ಅತ್ಯಾಚಾರ ಕ್ರೌರ್ಯ ಇನ್ನಿತರ ಸಂಗತಿಗಳ ಬಗ್ಗೆ ಕೇಳ್ತಿರ್ತೀರಿ ಎಲ್ರಿಗೂ ಇರೋ ಬಯಕೆನೆ ಅವರಿಗೂ ಇರೋದು ಆದರೆ ಅವನು ಅದನ್ನು ಕಲಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ಘನತೆಯಿಂದ ನಿರ್ವಹಿಸ್ತಿಲ್ಲ ವಿವಶತೆಗಳು ಬುದ್ಧಿಶಕ್ತಿಯನ್ನು ವಶಕ್ಕೆ ಪಡೆದಿವೆ ಹಾಗಾಗಿ ಮೊಟ್ಟ ಮೊದಲು ಈ ಅಸಂಬದ್ಧಗಳನ್ನು ಬಿಟ್ಟುಬಿಡಿ ಅದು ಪಾಪ ಕೆಟ್ಟದ್ದು ನೈತಿಕವಾದ್ದಲ್ಲ ವಿಷಯ ಅದಲ್ಲ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಸೀಮಿತವಾಗಿರೋ ಅದರ ಸ್ವರೂಪವನ್ನ ಸಾಕಷ್ಟು ಜನರಿಗೆ ತಿನ್ನೋದನ್ನ ನಿಲ್ಸೋಕೆ ಆಗೋಲ್ಲ ಒಂದು ಒಳ್ಳೆ ವಿಷಯ ಅಂದ್ರೆ ತಿನ್ನೋದನ್ನ ನಿಲ್ಸೋಕೆ ಆಗಲಿಲ್ಲ ಅಂದ್ರೆ ತಕ್ಷಣ ಎಲ್ಲರ ಗಮನಕ್ಕೆ ಬರುತ್ತೆ ನೀವು ತಿಂತರೋದನ್ನ ನೋಡದೇ ಇರೋರಿಗೂ ಅದೇ ರೀತಿ ಕೆಲವರಿಗೆ ಲೈಂಗಿಕ ಆಸಕ್ತಿ ಇರುತ್ತೆ ಕೆಲವರು ಎಲ್ಲಿದ್ರೂ ನಿದ್ದೆ ಮಾಡ್ತಿರ್ತಾರೆ ಸತ್ಸಂಗ ಒಳ್ಳೆ ಜಾಗ ಆಗತ್ತೆ ಪರವಾಗಿಲ್ಲ ಹಾಗಾಗಿ ಇದು ಮೂಲಭೂತ ಸಂಗತಿ ನಮ್ಮ ದೇಹದಲ್ಲಿರೋ ಈ ಪ್ರಾಥಮಿಕ ಪ್ರವೃತ್ತಿಗಳು ಆಹಾರ ಲೈಂಗಿಕ ಆಸಕ್ತಿ ನಿದ್ದೆ ಮತ್ತು ಸಾವು ಈ ನಾಲ್ಕು ಸಂಗತಿಗಳನ್ನು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸಿದರೆ ಆಗ ನೀವು ಒಬ್ಬ ಮನುಷ್ಯ ಇರುವಿಕೆಯನ್ನು ಸೇರಿಸಿ ಹೇಳ್ತಿದ್ದೀನಿ ಆಗ ನೀವು ನಿಜವಾಗಿಯೂ ಮನುಷ್ಯ ಇಲ್ಲ ಅಂದರೆ ಅದು ವಿಕಸನದ ಪ್ರಮಾದ ಏನು ಮಾಡಲಿ ಸದ್ಗುರು ಅದು ವಿಕಸನ ಇಲ್ಲ ಇಲ್ಲ ಅದನ್ನೇ ಹೇಳ್ತಿರೋದು ನೀವು ಮನುಷ್ಯರಾದ್ರಿ ಅಂದರೆ ವಿಕಸನ ಆಯ್ಕೆಯಿಂದ ಆಗೋದು ವಿಕಸಿತರಾಗ್ತೀರಾ ಅಥವಾ ಇಲ್ವ ಮಂಗ ಆಗಿದ್ದಾಗ ಮನುಷ್ಯನಾಗೋದನ್ನು ನೀವು ಆಯ್ಕೆ ಮಾಡಲಿಲ್ಲ ಆದರೆ ಮನುಷ್ಯರಾದ್ರಿ ಅಂದರೆ ಯಾವ ರೀತಿಯ ಮನುಷ್ಯ ಆಗಬೇಕು ಅನ್ನೋದು ನಿಮ್ಮ ಆಯ್ಕೆ ವಿವಶತೆಯ ಕ್ಷಣಗಳಲ್ಲಿ ನಿಮ್ಮ ಆಯ್ಕೆ ಇಲ್ಲ ಅನ್ನಿಸಬಹುದು ಇಲ್ಲ ಆಯ್ಕೆ ಇದೆ ಆ ಆಯ್ಕೆಯನ್ನು ಬಳಸೋದು ಹೇಗೆ ಅಂತ ನೀವು ಕಲಿತಿಲ್ಲ ಇನ್ನೂ ಪ್ರವೃತ್ತಿಗಳಿವೆ ಆದರೆ ಅದನ್ನು ಆಯ್ಕೆಯಿಂದ ನಿರ್ವಹಿಸಬಹುದು ವಿವಶತೆಯಿಂದಲ್ಲ ಅದು ವ್ಯತ್ಯಾಸ ಎಲ್ಲರೂ ಹುಟ್ಟಿರೋದು ಲೈಂಗಿಕ ಕ್ರಿಯೆಯಿಂದ ಅದರ ಜೀವನವಿಡಿ ಅದಕ್ಕಾಗೇ ಬದುಕಬೇಕಾ ಇದೊಂದು ಆಯ್ಕೆ ಇದು ಆಯ್ಕೆ ಇದು ದೇಹದ ಒಂದು ಅಂಶ ಪೂರ್ತಿ ಅದೇ ಅಲ್ಲ ನೀವ್ಯಾರು ಅನ್ನೋ ಒಂದು ಅಂಶ ಸಮಗ್ರವಾಗಿ ನೀವ್ಯಾರು ಅನ್ನೋದಲ್ಲ ಮೂಲಭೂತವಾಗಿ ಅದೊಂದು ಹಾತೊರೆತ ಯಾವುದನ್ನು ಹಂಬಲಿಸ್ತೀವೋ ಅದನ್ನು ಪರಿವರ್ತಿಸಬಹುದು ಅಲ್ವಾ ನೀವು ಚಿಕ್ಕವರಿದ್ದಾಗ ಪೆಪರ್ಮೆಂಟ್ಗಾಗಿ ಹಾ ಬೆಳೆದ ಮೇಲೆ ಇನ್ಯಾವುದಕ್ಕೂ ಹಾತೊರಿತೀರಿ ಈಗ ನೀವು ಯುವಕರು ಯಾವುದೋ ವಿಷಯಕ್ಕೆ ಹಾತೊರಿತಿದ್ದೀರಿ ಹಾತೊರೆತ ಬದಲಾಗ್ತಿರುತ್ತೆ ಅಲ್ವಾ ಈ ಹಾತೊರೆತ ಸಮಯದ ವಿಭಶತೆಗಳೊಂದಿಗೆ ಬದಲಾಗತ್ತಾ ಅಥವಾ ಆಯ್ಕೆಯಿಂದ ಬದಲಾಗತ್ತಾ ಪ್ರಜ್ಞಾಪೂರ್ವಕ ಆಯ್ಕೆಯಿಂದ ಇದು ನೀವು ಅದನ್ನು ಬಿಡಬೇಕು ಇದನ್ನು ಬಿಡಬೇಕು ಹೀಗಾಗಬೇಕು ಹಾಗಾಗಬೇಕು ಅನ್ನೋದ್ರ ಬಗ್ಗೆ ಅಲ್ಲ ಅದಕ್ಕೂ ದಾರಿಗಳಿವೆ ಅದನ್ನು ಮೀರೋಕೆ ಬಯಸುವವರು ಮೀರಬಹುದು ಅದು ತ್ಯಜಿಸೋದಲ್ಲ ಅತೀತವಾದರೆ ಎಲ್ಲದ್ರಿಂದ ಮುಕ್ತರಾದ ಹಾಗೆ ಆದರೆ ಅತ್ಯಂತ ಮುಖ್ಯ ಸಂಗತಿ ಅಂದರೆ ಅದರಲ್ಲಿ ಇದ್ದಾಗಲೂ ನೀವು ಪ್ರಜ್ಞಾಪೂರ್ವಕ ಆಯ್ಕೆಯನ್ನು ಅಥವಾ ವಿವಶವಾದ ಪ್ರಾಣಿ ಅನ್ನೋದು ವಿಷಯ ಯಾಕಂದ್ರೆ ಮನುಷ್ಯ ಮತ್ತು ಪ್ರಾಣಿಯ ನಡುವಿನ ಮೂಲಭೂತ ವ್ಯತ್ಯಾಸ ಅವು ಜೀವನದೆಡೆ ಪ್ರವೃತ್ತಿಯಿಂದಾಗೋ ಪ್ರತಿಕ್ರಿಯೆ ನಾವು ಜೀವನದೆಡೆ ಪ್ರಜ್ಞಾಪೂರ್ವಕ ಸ್ಪಂದನೆ ಅದನ್ನು ಪಾಲಿಸಿ ತೊಂದರೆ ಇಲ್ಲ ಮುಜುಗರ ಪಟ್ಕೋಬೇಕಿಲ್ಲ ಲೈಂಗಿಕ ಆಸಕ್ತಿಯಿಂದ ಪ್ರೇರಿತನಾಗಿದ್ದೀನಿ ಆಧ್ಯಾತ್ಮಿಕನಾಗಿಲ್ಲ ಅಂತ ಪ್ರೇರಿತರಾಗಿದ್ದೀರಿ ಅದನ್ನ ಆಧ್ಯಾತ್ಮಿಕ ಪ್ರಕ್ರಿಯೆ ಆಗಿಸಿಕೊಳ್ಳಬಹುದು ಚಾಲಿತರಾಗುವ ಬದಲು ನೀವೇ ಚಾಲಕರಾದ್ರೆ ಅದು ಆಧ್ಯಾತ್ಮಿಕ ಪ್ರಕ್ರಿಯೆ ಯಾವುದರಿಂದಲೂ ಚಾಲಿತರಾಗಬೇಕಾ ಅಥವಾ ನೀವೇ ಚಾಲಕರಾಗಬೇಕಾ ನೀವೇ ಚಾಲಕರಾದ್ರೆ ಅದು ಆಧ್ಯಾತ್ಮಿಕ ಪ್ರಕ್ರಿಯೆ ನಮಸ್ಕಾರ